1918 बचाओ 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 बचाओ, सिग्नल जंप मार के बचाओ। ओह माय गॉड बॉयस, ओह माय गॉड सी माय पार्ड। ಓಹ್ ಪೊಲೀಸ್ ಹೋಗ್ತಾರಿಲ್ಲ, ಪೊಲೀಸ್ ರಿಯಾಕ್ಷನ್ ನೋಡೋಣ, ಅದು ಕ್ಯಾಮ್ರಾ ಕಾಪ್ಸ್ ಆ್ಯಂಡ್ ಕ್ಯಾಮ್ರಾ ರಿಯಾಕ್ಷನ್ ನೋಡೋಣ। ಏನಿಲ್ಲ ಏನು ನೋಡಿಲ್ಲ ಪೊಲೀಸು, ಮಿರರ್ ಅಲ್ಲೂ ನೋಡ್ತಾ ಇದ್ದೀನಿ। ಆಹಾ ಏನು ಅರ್ಜೆಂಟ್ ನಿನಗೆ, ಅಂಪುಗಳು ನೋಡಲ್ವೇನೋ, ಎಗರಿಸ್ಕೊಂಡು ಹೋಯ್ತಾವನೆ ಕಾರನ್ನು। ಓಹೋ ಬೇಜಾನ್ ಜನ ಬಂದೋಗಪ್ಪ, ಜನ ಪಾರ್ಕಲ್ಲಿ ಹುಡುಗ ಹುಡುಗಿರ, ವ್ಯಾಲೆಂಟೈನ್ಸ್ ಡೇ ಮುಗಿದು ಎಷ್ಟು ದಿನ ಆಯಿತು ಆದರೂ ಓಡಾಡ್ತವರಲ್ಲ ಜನ, ಐ ಮೀನ್ ಹುಡುಗ ಹುಡುಗಿರು। ಸಾರಿ ಸಾರಿ, ಊಟ ಜಾಸ್ತಿ ಆಯ್ತು ಅನ್ಸತ್ತೆ। ಎಸ್ ಊಟ ಜಾಸ್ತಿ ಆಗಿದೆ। ಏನಪ್ಪ ಮಾಡೋದು ಇವಾಗ, ಇದೇ ಮಾತು ಎಲ್ಲರಿಂದ, ಏನು ಮಾಡೋದು ಇವಾಗ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ। ಪೆಟ್ರೋಲ್ ರೇಟ್ 92 93, ಬೆಂಗಳೂರಲ್ಲಿ ಅಂತೂ 93 ನೋಡ್ತಾ ಇದ್ದೀನಿ। ಶೆಲ್ ಪೆಟ್ರೋಲ್ ಬಂಕಲ್ಲಿ 120 150 ಏನೋ ಗೊತ್ತಿಲ್ಲ ಕರೆಕ್ಟಾಗಿ, 102 105 ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ, ಬಟ್ ಕೇಳ್ಪಟ್ಟೆ ಫ್ರೆಂಡ್ಸಿಂದ ಅಷ್ಟೇ। ಬಟ್ ಇನ್ನೇನು ಮಾಡೋದಪ್ಪ, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ಮೇಲೆ ಇನ್ನೇನಿದೆ ಇನ್ನೇನು ಉಳಿದಿದೆ ನೀವೇ ಹೇಳಿ। ಪೆಟ್ರೋಲ್ ರೇಟ್ ಜಾಸ್ತಿ, ಇನ್ನೆಲ್ಲರೂ ಎಲೆಕ್ಟ್ರಿಕ್ ಗಾಡಿಗಳು ತೊಗೋತಾರೆ, ನಿಜ ಹೇಳ್ತೀನಿ ಕೇಳಿ, ಎಲೆಕ್ಟ್ರಿಕ್ ಗಾಡಿಗಳು ತೊಗೋತಾರೆ, ಆಮೇಲೆ ಎಲ್ಲರ ಮನೆಯಲ್ಲೂ ಕರೆಂಟ್ ಬಿಲ್ ಜಾಸ್ತಿ ಮಾಡ್ತಾರೆ, ನಿಜ ಹೇಳ್ತೀನಿ ಕೇಳೋ, ಎಲ್ಲರ ಮನೆಯಲ್ಲೂ ಕರೆಂಟ್ ಬಿಲ್ ಎಷ್ಟು ಜಾಸ್ತಿ ಮಾಡ್ತಾರೆ ಗೊತ್ತಾ, ದೇವ್ರೇ ಒಂದು ತಿಂಗಳು ಸಂಬಳ ಕಟ್ಟಬೇಕು ಹಂಗಾಗೋಗುತ್ತೆ ಕರೆಂಟ್ ಬಿಲ್ಲು ಎಲ್ಲರೂ ಎಲೆಕ್ಟ್ರಿಕ್ ಶಿಫ್ಟ್ ಮಾಡಿಬಿಟ್ರೆ। ಹಂಗೆ ಗೌರ್ಮೆಂಟು ಏನು ಚೆನ್ನಾಗಿ ಓಡ್ತಾ ಇದೆ ಅದನ್ನು ಪ್ರೈಸ್ ಜಾಸ್ತಿ ಮಾಡ್ತಾರೆ, ಏನು ಚೆನ್ನಾಗಿ ಓಡ್ತಾ ಇಲ್ಲ ಕಡಿಮೆ ಮಾಡ್ತಾರೆ, ಅದೇ ಕಡಿಮೆ ಓಡ್ತಾ ಇರೋದು ಸಡನ್ನಾಗಿ ಚೆನ್ನಾಗಿ ಮಾಡಿಬಿಟ್ರೆ ಪ್ರೈಸ್ ಜಾಸ್ತಿ, ಅದನ್ನೇ ಅವೈಲೆಬಿಲಿಟಿ ಡಿಮ್ಯಾಂಡ್ ಅನ್ನೋದು ಆ ಪಾಯಿಂಟ್ ಇಟ್ಕೊಂಡು ಪ್ರೈಸ್ ಜಾಸ್ತಿ ಮಾಡ್ತಾರೆ, ಏನು ಮಾಡೋದು ಅದಂಗೆ ಬಿಸ್ನೆಸ್, ಗವರ್ಮೆಂಟ್ ಸೆಲ್ಲಿಂಗ್ ಬಿಸ್ನೆಸ್। ಅದನ್ನು ಹೇಳಿದ್ರೆ ಬಜೆಟ್ ಅಪ್ಪ, ಬಜೆಟ್ ಮಾಡಿರೋದು ಹಿಂಗೆಲ್ಲ ಹಂಗೆ। ಈ ಪೆಟ್ರೋಲ್ ರೇಟ್ ಇನ್ನೂ ಎಷ್ಟು ಕಡಿಮೆನೇ ಇರುತ್ತೆ ಅನ್ಸುತ್ತೆ, ನನಗೆ ಗೊತ್ತಿರೋಂಗೆ ಎಲ್ಲ ಜಿ ಎಸ್ ಟಿ ಆ್ಯಡ್ ಆಗಿರೋದು, ಯಾವುದೋ ಒಂದು ಫೋಟೋ ನೋಡಿದ್ದೆ ಅದು ಮೀಮ್ ಅನ್ಸುತ್ತೆ, ಕಾಮಿಡಿ ಫೋಟೋ, 52 ರೂಪಾಯಿ ಪೆಟ್ರೋಲು ಪ್ಲಸ್ GST ಪ್ಲಸ್ GST ಎಷ್ಟು 90 ರುಪೀಸ್ ಪ್ಲಸ್, ಯಪ್ಪ ಇನ್ನೇನು ಮಾಡೋದು। A few moments later. ಹಾಂ ಇನ್ನೇನಪ್ಪ, ಸಿಗ್ನಲಲ್ಲಿ ಆವಾಗಿಂದ ವೆಯ್ಟ್ ಮಾಡ್ತಾ ಇದ್ದೀನಿ, ಹಾಂ ಇವಾಗ ಬಿಡ್ತು, ನಾನು ಹೇಳಿದ್ದಕ್ಕೆ ಬಿಡ್ತು, ನೈಸ್ ವೆರಿ ಗುಡ್। ಓ ಭಗವಂತ, ಓ ಸ್ವಾಮೀಜಿ ನಮಸ್ಕಾರ, ದೇವ್ರೆ ಈ ರೋಡಲ್ಲಿ ಎನಿ ಟೈಮ್ ಬಂದರೂ ಇಲ್ಲಿ ದೇವಸ್ಥಾನ ಇದೆ, ಇದಕ್ಕೊಂದು ನಮಸ್ಕಾರ ಹಾಕಿ ಹೋಗೇ ಹೋಗ್ತೀನಿ। ಓ ಪೊಲೀಸ್ ಕಾರ್, ಸೊ ಪೀಪಲ್ ಆರ್ ಸ್ಮಗ್ಲಿಂಗ್, ದೇ ಆರ್ ಸ್ಮಗ್ಲಿಂಗ್ ಫ್ರಮ್ ದಿ ಅದರ್ ಸೈಡ್ ಆಫ್ ದ ರೋಡ್ ಟು ದ ಅದರ್ ಸೈಡ್ ಆಫ್ ದಿ ರೋಡ್, ಬೇರೆ ರೋಡಿಂದ ಈ ರೋಡಿಗೆ ಬರ್ತಾವೆ। ಕಮ್ ಆನ್ ಡೂಡ್, ಡೋಂಟ್ ಕೀಪ್ ಮೀ ಇನ್ ಟ್ರಾಫಿಕ್, ಐ ನೀಡ್ ಟು ಮೂವ್, ದಿಸ್ ಇಸ್ ಅ ಡ್ಯೂಕ್, ಇಟ್ ಡಸಂಟ್ ವೇಟ್।
bullet is loud. Someone catch that. Some cop should catch this bullet. Much later. Now that's power, baby. Holy shit. You gotta be joking me, boy. Tamasha vadte jago. Ye no ma ingala vadche nino. Oh my god. What the heck, dude? Oh, a cop. Okay, now that's gonna be real fun. Yeah, the sound on the vibration today. Are you not got the lapa? That's got a bit of a gas. Help a heat on the engine. No, open up throttle. Cortini, you lag at all. ಅವಾಗ ಮಜಾ ಬರೋದು ನೋಡೋಣ ಅಜೇನ್ ಕತೆ. ಓಕೆ, ಓಹೋ ಪೊಲೀಸ್ ಇಲ್ಲಿದ್ದಾನೆ. ಓಹ್ ಓಹ್ ನೋಡ್ದ, ಒಂದು ಸಿಗ್ನಲ್ ಲೈನ್ ಕ್ರಾಸ್ ಮಾಡಿದ್ ನೋಡ್ದ. ಓಕೆ ಓಕೆ ಕಮ್ ಆನ್, ವಾಟ್ ಆಕ್ಷನ್ ವಿಲ್ ಯು ಟೇಕ್? ಓಹ್ ನೋ ಆಕ್ಷನ್, ಸಿಗ್ನಲ್ ಜಂಪ್ ಮಾಡ್ದ ಒಂದು ಸೆಕೆಂಡ್ ಮುಂಚೆ ಅವನು. ಇನ್ನೇನು ಇನ್ನೇನು, ಬೆಳಗ್ಗೆ ಬೆಳಗ್ಗೆ ನ್ಯೂಸು ತರುತ್ತಿದ್ದೇನೆ ನಾನು ಚಿರಂಜೀವಿ ಸಿ ಜೆ. ಹೋಗುತ್ತಾ ಇರೋದು ಭಾನುವಾರ, ಇವತ್ತು ನಮ್ಮ ಸ್ಟುಡಿಯೋಗೆ ಹೋಗುತ್ತಿದ್ದೀನಿ. ಆದರೆ ಫಾರ್ಮಲ್ ಆಗಿ ನ್ಯೂಸ್ ರಿಪೋರ್ಟಿಂಗ್ ಥರ ಮಾಡೋನಲ್ಲ ನಾನು. ಅದೊಂದು ಅಜ್ಜಿ ಪವರ್ ಅಂದರೆ ಸುಮ್ಮ ಸುಮ್ಮನೆ ಇದಳತ್ತಲ್ಲ ಗಾಡಿ, ಇದು ಕ್ಲಚ್ ಬಿಟ್ರೆ ಸುಮ್ಮ ಸುಮ್ಮನೆ ಇದಳೋದಲ್ಲ ಬೇಡಪ್ಪ ನಮಗೆ. ಆಮೇಲೆ ಸುಮ್ಮ ಸುಮ್ಮನೆ ನಾವು ಏನೋ ಒಂದು ಎಬ್ಬಿಸ್ಬಿಟ್ಟು ಏನೋ ಒಂದು ಎದ್ದು ಬಿಟ್ರೆ ಅಲ್ವಾ, ಹಂಗೆ ಆಗೋದು. ಏನೋ ಒಂದು ಎಬ್ಬಿಸ್ತೀವಿ, ಏನೋ ಒಂದು ಎದ್ದಳ್ಬಿಡತ್ತೆ, ಬೇರೆ ಅರ್ಥ ಆಗೋಯ್ತದು. ಇವಾಗ ಏನು ಮಾಡಬೇಕು ಅಂದರೆ, ಈ ಗಾಡಿಗೆ ಮೈಲೇಜ್ ಬೇಕು ಅಂದರೆ ನಾನು ಆಲ್ರೆಡಿ ಇ ಸಿ ಯು ಇಲ್ಲೇ ಟ್ಯೂನ್ ಮಾಡಿದ್ದೀನಿ. ಇ ಸಿ ಯು ಅಂದರೆ ಎಲೆಕ್ಟ್ರಾನಿಕಲ್ ಕಂಟ್ರೋಲ್ ಯೂನಿಟ್ ಅಂತ ಬರುತ್ತೆ. ಇದು ಫ್ಯೂಲ್ ಇಂಜೆಕ್ಟೆಡ್ ಗಾಡಿ ಅಲ್ಲ, ಅದಕ್ಕೆ ಮತ್ತು ಇದೇನೋ ಕಾರ್ಬ್ರೇಟರ್ ಗಾಡಿ ಆಗಿದ್ದಿದ್ರೆ ನನಗೆ ಟೆನ್ಷನೇ ಇರ್ತಾಯಿರಲಿಲ್ಲ. ನನಗೆ ಪವರು ಬೇಕಾಗಿರಲಿಲ್ಲ, ಸ್ಪೀಡು ಬೇಕಾಗಿರಲಿಲ್ಲ ಅಂದ್ಬಿಟ್ಟು ಕಾರ್ಬ್ರೇಟರ್ ಟ್ಯೂನ್ ಮಾಡಿಬಿಡ್ತಾ ಇದ್ದೆ. ಯಾಕೆ ಒದಾಡ್ತಾ ಇದೆಯಾ? That's called a power wheelie, boy.
ಹುಡುಗ ಸೈಕಲ್ ಅಲ್ಲಿ ವೀಲ್ ಎತ್ತಿದ ಆ ನೀನು ಎತ್ತೀಯಾ ನಾನು ಎತ್ತೀನಿ ನೋಡು ನನ್ನ ಗಾಡಿಯಲ್ಲಿ ಎತ್ತಿದೆ ಹಂಗೆ ಯಾರು ಎತ್ತಕ್ಕೆ ಹೋಗ್ಬೇಡಿ ದಯವಿಟ್ಟು ನೋಡ್ಕೊಂಡು ನಾನು ನೋಡಿಕೊಂಡೆ ಹಂಗೆ ಮಳೆ ಮಾಡೋದು ಸುಮ್ಮನೆ ಹಿಂಗೆ ಎತ್ತಿ ಇಳಿಸ್ಬಿಡ್ತೀನಿ ಅಷ್ಟೇ ಹಾಗೆಲ್ಲ ಕಂಟಿನ್ಯೂಸ್ ಆಗಿ ಎತ್ಕೊಂಡೆಲ್ಲ ಹೋಗಲ್ಲ ಸರ್ ಆಂಬುಲೆನ್ಸ್ ಸಿಗೋಣ ಸರಿನಾ ಬಾಯ್ ಬಾಯ್.